करेंगे। आपसे निवेदन है कि आप अपने स्थान पर ही बैठे रहें। दिव्य सज्जनों, प्रातः की सुंदर बेला में योग की प्राचीन परंपरा आज जब यहाँ पर अंगड़ाई ले रही है, हमारे प्रधानमंत्री जी हमारे योग गुरु की भूमिका में इस योग पर्व का नेतृत्व कर रहे हैं। ये नया सवेरा हमारे लिए नई राह लेकर आया है। आइए योग के माध्यम से नई आशा की किरण जागृत करें, हम योग के लिए तैयार हो जाएं। The yoga is going to be demonstrated here and you can also see it on your screens. You are requested to please follow the instructions. आगे के कार्यक्रम के संचालन के लिए मैं आदरपूर्वक आमंत्रित करती हूँ डॉक्टर ईश्वर बसवर रेड्डी जी को, डायरेक्टर मुरारजी देसाई नेशनल इंस्टीट्यूट ऑफ योगा आयुष मंत्रालय। नमस्कार, सुप्रभातम। नाड देवता माँ चमुंडी के चरणों में नमन करते हुए मैसूर पैलेस के प्रांगण में आप सबका हार्दिक स्वागत है। ಐತಿಹಾಸಿಕ ಮೈಸೂರು ಅರಮನೆಯ ಪ್ರಾಂಗಣದಲ್ಲಿ ಉಪಸ್ಥಿತಿರುವ ಎಲ್ಲ ಯೋಗ ಬಂಧುಗಳಿಗೆ ಹಾರ್ದಿಕ ಸ್ವಾಗತ, ಸುಸ್ವಾಗತ। ಆಯೆ ಪ್ರಾರ್ಥನಾ ಸೇ ಹಮ್ ಸಬ್ ಯೋಗಾಭ್ಯಾಸ ಪ್ರಾರಂಭ ಕರೆಂಗೆ। ಪ್ರಾರ್ಥನೆಯ ಮೂಲಕ ಯೋಗಾಭ್ಯಾಸವನ್ನು ಪ್ರಾರಂಭ ಮಾಡೋಣ। ಕಿಸಿ ಭೀ ಧ್ಯಾನಾತ್ಮಕ ಆಸನ ಮೇ बैठ जाइए। सभी लोग बैठेंगे, सभी लोग बैठ जाइए। किसी भी ध्यानात्मक आसन में बैठ जाइए। ध्यानात्मक आसन दल्ली कुळितुकोळ्ळि। दयविट्टु प्रार्थना के लिए आँखों को बंद कीजिए। नमस्कार मुद्रा में हाथों को जोड़ लीजिए। ಪ್ರಾರ್ಥನೆಗಾಗಿ ಕಣ್ಣುಗಳನ್ನು ಮುಚ್ಚಿ ಕೈ ಜೋಡಿಸಿ ನಮಸ್ಕಾರ ಮುದ್ರೆ ಧಾರಣ ಮಾಡಿ। ಸಭಿ ಏಕ ಸ್ವರ ಮೇ ತೀನ್ ಬಾರ್ ಓಂಕಾರ ಕಾ ಉಚ್ಚಾರಣ ಕರೆಂಗೆ, ತತ್ಪಶ್ಚಾತ್ ಪ್ರಾರ್ಥನಾ ಆರಂಭ ಕರೆಂಗೆ। ಮೂರು ಬಾರಿ ಓಂಕಾರವನ್ನು ಉಚ್ಚಾರಣೆ ಮಾಡುತ್ತಾ ಪ್ರಾರ್ಥನೆಯನ್ನು ಪ್ರಾರಂಭಿಸೋಣ। ಸಂಗಚ್ಛದ್ವಂ ಸಂವದದ್ವಂ ಸಂವೋಮನಾಂಸಿ ಜಾನತಾ ದೇವಾಭಾಗಂ ಯಥಾ ಪೂರ್ವೇ ಸನ್ಯಾನಾನಾ ಉಪಾಸತೆ ಸನ್ಯಾನಾನಾ ಉಪಾಸತೆ। ಓಂ ಶಾಂತಿ ಶಾಂತಿ ಶಾಂತಿ। ಆಂಖೆ ಖೋಲೆ, ಹಾತೋ ಕೋ ವಾಪಸ್ ಘಟನೋ ಪರ ರಕ್ಕಿಯೇ, ಕಣ್ಣುಗಳನ್ನು ತೆರೆಯಿರಿ, ಕೈಗಳನ್ನು ಮೊಳಕಾಲುಗಳ ಮೇಲಿರಿಸಿ। ಅಬ್ ಯೋಗಿಕ ಚಾಲನ ಕ್ರಿಯಾವೋ ಕಾ ಅಭ್ಯಾಸ ಕರೆಂಗೆ। ಈಗ ಯೋಗಿಕ ಚಾಲನ ಕ್ರಿಯೆಗಳ ಅಭ್ಯಾಸವನ್ನು ಪ್ರಾರಂಭಿಸೋಣ। ಅಪ್ನೆ ಸ್ಥಾನ ಪರ್ ಖಡೆ ಹೋ ಜಾಯಿ, ನಿಮ್ಮ ಸ್ಥಳದಲ್ಲಿ ಎದ್ದು ನಿಂತುಕೊಳ್ಳಿ। ಚಾಲನ ಕ್ರಿಯಾವೋ ಕಾ ಅಭ್ಯಾಸ ಶರೀರ ಕೋ ಲಚೀಲಾ ಬನಾತಾ ಹೈ। ಚಾಲನ ಕ್ರಿಯೆ ಅಭ್ಯಾಸದಿಂದ ಶರೀರವನ್ನು ಸರಳಗೊಳಿಸ್ತದೆ। ಗರ್ದನ್ ಕಿ ಕ್ರಿಯಾಂಕೆ ಸಾಥ್ ಪ್ರಾರಂಭ ಕರೆಂಗೆ। ಕುತ್ತಿಗೆ ಕ್ರಿಯೆಗಳು, ಗರ್ದನ್ ಕೋ ಆಗೆ ಔರ್ ಪೀಚೆ ಜುಕಾಣಿ ಕಾ ಅಭ್ಯಾಸ ಕರೆಂಗೆ। ಕುತ್ತಿಗೆಯನ್ನು ಹಿಂದೆ ಮತ್ತು ಮುಂದೆ ಬಾಗಿಸುವ ಅಭ್ಯಾಸ। ಪೈರೊಮ್ಮೆ 2 ಇಂಚ್ ಕಾ ಅಂತರ ರಕ್ಕಿ।
ಕಾಲುಗಳ ನಡುವೆ ಎರಡು ಇಂಚಿನ ಅಂತರವಿರಲಿ. ಹಾಥೋಂಕೊ ಕಮರ್ ಪರ್ ರಖಿಯೇ, ಕೈಗಳನ್ನು ಸೊಂಟದ ಮೇಲಿಡಿ. ಶ್ವಾಸ ಲೀಜಿಯೇ, ಉಸಿರನ್ನು ತೆಗೆದುಕೊಳ್ಳಿ. ಶ್ವಾಸ ಛೋಟೆ ವೇ ಸಿರುಕೋ ಧೀರೆ ಸೆ ಹಾಗೆ ಜುಕಾಯಿ. ಉಸಿರನ್ನು ಬಿಡುತ್ತಾ ಕುತ್ತಿಗೆಯನ್ನು ಮುಂದೆ ಬಾಗಿಸಿ. ಶ್ವಾಸ ಭರ್ತೆ ವೇ ಸಿರುಕೋ ಪೀಚೆಕೆ ಓರ್ ಲೇ ಜಾಯಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಕುತ್ತಿಯನ್ನು ಹಿಂದಕ್ಕೆ ಬಾಗಿಸಿ. ಏಕ್ ಬಾರ್ ಪುನಃ ಶ್ವಾಸ ಛೋಟೆ ವೇ ಸಿರುಕೋ ಹಾಗೆ ಜುಕಾಯಿ. ಉಸಿರನ್ನು ಹೊರಹಾಕುತ್ತಾ ತಲೆಯನ್ನು ನಿಧಾನವಾಗಿ ಮುಂದಕ್ಕೆ ಬಾಗಿಸಿ. ಶ್ವಾಸ ಭರ್ತೆ ವಿಯೇ ಸಿರುಕೋ ಪೀಚೆ ಲೇ ಜಾಯಿಯೇ. ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆಯನ್ನು ಹಿಂದಕ್ಕೆ ಬಾಗಿಸಿ. ಶ್ವಾಸ ಛೋಟೆ ವಿಯೇ ಸಿರುಕೋ ಸಾಮಾನ್ಯ ಸ್ಥಿತಿ ಮೇ ಲೇ ಆಯಿ. ಉಸಿರನ್ನು ಬಿಡುತ್ತಾ ತಲೆಯನ್ನು ಸಹಜ ಸ್ಥಿತಿಗೆ ತನ್ನಿ. ಗರ್ದನ್ ದಾಯಿ ತಥಾ ಬಾಯಿ ಓರ್ ಜುಕಾನಿಕ ಅಭ್ಯಾಸ ಕರೆಂಗೆ. ಕುತ್ತಿಗೆಯನ್ನು ಬಲಕ್ಕೆ ಮತ್ತು ಎಡಕ್ಕೆ ಬಾಗಿಸುವ ಅಭ್ಯಾಸ. ಶ್ವಾಸ ಲೀಜಿಯೇ, ಉಸಿರನ್ನು ತೆಗೆದುಕೊಳ್ಳಿ. ಶ್ವಾಸ ಛೋಟೆ ವಿಯೇ ಸಿರುಕೋ ದಾಯಿ ತರಫ್ ಜುಕಾಯಿ. ಉಸಿರನ್ನು ಬಿಡುತ್ತಾ ತಲೆಯನ್ನು ನಿಧಾನವಾಗಿ ಬಲಕ್ಕೆ ತಿರುಗಿಸಿ. ಶ್ವಾಸ ಭರ್ತೆವಿಯೇ ಸಿರುಕು ವಾಪಸ್ ಲಿಯಾಯಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆಯನ್ನು ಸಮಸ್ಥಿತಿಗೆ ತನ್ನಿ. ಶ್ವಾಸ ಛೋಟಿವೆ ಸಿರುಕು ಬಾಯಿ ತರಫ್ ಜುಕಾಯಿ. ಉಸಿರನ್ನು ಹೊರಹಾಕುತ್ತಾ ತಲೆಯನ್ನು ಎಡಭಾಗಕ್ಕೆ ಬಾಗಿಸಿ. ಶ್ವಾಸ ಭರ್ತೆವಿಯೇ ಸಿರುಕು ವಾಪಸ್ ಲಿಯಾಯಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ತಲೆಯನ್ನು ಸಮಸ್ಥಿತಿಗೆ ತನ್ನಿ. ಏಕ್ ಬಾರ್ ಪುನಃ ಶ್ವಾಸ ಛೋಟಿವೆ ಸಿರುಕು ದಾಯಿ ತರಫ್ ಜುಕಾಯಿ. ಮತ್ತೊಮ್ಮೆ ಉಸಿರನ್ನು ಹೊರಹಾಕುತ್ತಾ ತಲೆಯನ್ನು ಬಲಕ್ಕೆ ಬಾಗಿಸಿ. ಶ್ವಾಸ ಭರ್ತೆವಿಯೇ ಸಿರುಕು ವಾಪಸ್ ಲಿಯಾಯಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ತಲೆಯನ್ನು ಸಮಸ್ಥಿತಿಗೆ ತನ್ನಿ. ಶ್ವಾಸ ಛೋಟಿವೆ ಸಿರುಕು ಬಾಯಿ ತರಫ್ ಜುಕಾಯಿ. ಉಸಿರನ್ನು ಬಿಡುತ್ತಾ ತಲೆಯನ್ನು ಎಡಭಾಗಕ್ಕೆ ಬಾಗಿಸಿ. ಶ್ವಾಸ ಭರ್ತೆವಿಯೇ ಸಿರುಕು ಸಾಮಾನ್ಯ ಸ್ಥಿತಿ ಮೇಲೆ ಆಯಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ತಲೆಯನ್ನು ಸಮಸ್ಥಿತಿಗೆ ತನ್ನಿ. ಗರ್ದನ್ ದಾಯಿ ಅವ್ರ ಬಾಯಿ ಓರ್ ಮೂರನೇಕ ಅಭ್ಯಾಸ ಕರೆಂಗೆ. ಎಡ ಮತ್ತು ಬಲಕ್ಕೆ ಕುತ್ತಿಗೆಯನ್ನು ತಿರುಗಿಸುವ ಅಭ್ಯಾಸ. ಶ್ವಾಸ ಲೀಜಿಯೇ, ಶ್ವಾಸ ಛೋಟಿವೆ ಸಿರುಕು ದಾಯಿ ತರಫ್ ಲೇ ಜಾಯಿ. ಉಸಿರನ್ನು ಬಿಡುತ್ತಾ ತಲೆಯನ್ನು ಬಲಕ್ಕೆ ತಿರುಗಿಸಿ. ಶ್ವಾಸ ಭರೆ ವಾಪಸ್ಸಾಯಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಸಮಸ್ಥಿತಿಗೆ ಬನ್ನಿ. ಅಬ್ ಶ್ವಾಸ ಛೋಟಿವೆ ಸಿರುಕು ಬಾಯಿ ತರಫ್ ಲಾಯಿ. ಉಸಿರನ್ನು ಹೊರಹಾಕುತ್ತಾ ತಲೆಯನ್ನು ಎಡಕ್ಕೆ ತಿರುಗಿಸಿ. ಶ್ವಾಸ ಭರ್ತೆವಿಯೇ ವಾಪಸ್ಸಾಯಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಸಮಸ್ಥಿತಿಗೆ ಬನ್ನಿ. ಇಸ್ ಕ್ರಿಯಾಕೋ ಏಕ್ ಬಾರ್ ಪುನಃ ದೊರಾಯಿಯೆ. ಇದೇ ಕ್ರಿಯೆಯನ್ನು ಮತ್ತೊಮ್ಮೆ ಪುನರಾವರ್ತಿಸಿ. ಶ್ವಾಸ ಭರ್ತೆವಿಯೇ ಸಿರುಕೋ ಸಾಮಾನ್ಯ ಸ್ಥಿತಿ ಮೇಲೆ ಆಯಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ತಲೆಯನ್ನು ಸಮಸ್ಥಿತಿಗೆ ತನ್ನಿ. ಗರ್ದನ್ ಗುಮಾನೇಕ ಅಭ್ಯಾಸ ಕರೆಂಗೆ. ಕುತ್ತಿಗೆಯನ್ನು ತಿರುಗಿಸುವ ಅಭ್ಯಾಸ. ಶ್ವಾಸ ಲೀಜಿಯೇ, ಉಸಿರನ್ನು ತೆಗೆದುಕೊಳ್ಳಿ. ಶ್ವಾಸ ಛೋಟಿವೆಯೇ ಸಿರುಕು ಆಗೇಕಿ ಓರ್ ಜುಕಾಯಿಯೇ. ಉಸಿರನ್ನು ಹೊರಹಾಕುತ್ತಾ ಕುತ್ತಿಗೆಯನ್ನು ಮುಂದಕ್ಕೆ ಬಾಗಿಸಿ. ಶ್ವಾಸ ಪ್ರಶ್ವಾಸಕ್ಕೆ ಸಾಥ್ ಸಿರುಕು ಘಡಿಕಿ ಸೂಯಿಕಿ ದಿಶಾಮೆ ದೋ ಬಾರ್ ಘುಮಾಯಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಬಲಭಾಗದಿಂದ ತಲೆಯನ್ನು ಪ್ರದಕ್ಷಿಣಾಕಾರವಾಗಿ ಎರಡು ಸಾರಿ ತಿರುಗಿಸಿ. ಇಸ್ ಕ್ರಿಯಾಕೋ ಘಡಿಕಿ ಸೂಯಿಕಿ ವಿಪರೀತ್ ದಿಶಾ ಮೇ ಭಿ ದೋ ಬಾರ್ ದೋರಾಯಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆಯನ್ನು ಪ್ರದಕ್ಷಿಣಾಕಾರವಾಗಿ ಅಪ್ರದಕ್ಷಿಣಾಕಾರವಾಗಿ ಎರಡು ಬಾರಿ ತಿರುಗಿಸಿ. ಶ್ವಾಸ ಲೇತೆ ಹುಯೇ ಸಿರುಕೋ ಸಾಮಾನ್ಯ ಸ್ಥಿತಿ ಮೇಲೆ ಆಯಿ. ಉಸಿರನ್ನು ತೆಗೆದುಕೊಂಡು ತಲೆಯನ್ನು ಸಮಸ್ಥಿತಿಗೆ ತನ್ನಿ. ಹಾಥೋಂಕೊ ಪುನಃ ಅಪ್ನಿ ಜಗ ಲಿಯ ಜಾಯಿ. ಕೈಗಳನ್ನು ಯಥಾಸ್ಥಿತಿಯಲ್ಲಿಡಿ. ಅಭಂ ಸ್ಕಂದ ಚಾಲನ್ ಕ ಅಭ್ಯಾಸ ಕರೆಂಗೆ. ಸ್ಕಂದ ಚಾಲನ್, ಶ್ವಾಸ ಭರ್ತೆ ಹುಯೆ ದೋನೋ ಭುಜಾಂಕೊ ಬಗಲ್ ಸೆ ಉಪರ್ ಉಠಾಯಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ಮೇಲಕ್ಕೆತ್ತಿ. ಶ್ವಾಸ ಛೋಟೆ ಹುಯೇ ಹಾಥೋಂಕೊ ವಾಪಸ್ ಲಿಯಾಯಿ. ಉಸಿರನ್ನು ಬಿಡುತ್ತಾ ಕೈಗಳನ್ನು ಕೆಳಗಿಳಿಸಿ. ಪುನಃ ಏಕ್ ಬಾರ್ ಶ್ವಾಸ ಲೀಜಿಯೇ, ಭುಜಾಂಕೊ ಉಪರ್ ಉಠಾಯಿ. ಪೂರಾ ಸ್ಟ್ರೆಚ್ ಕೀಜಿಯೇ, ಪೂರಾ ಸ್ಟ್ರೆಚ್ ಕೀಜಿಯೇ. ಶ್ವಾಸ ಛೋಟಿ ಹುಯೇ ಹಾಥೋಂಕೊ ಸಾಮಾನ್ಯ ಸ್ಥಿತಿ ಮೇಲೆ ಆಯಿ. ಉಸಿರನ್ನು ಬಿಡುತ್ತಾ ಕೈಗಳನ್ನು ಕೆಳಗೆ ತನ್ನಿ. ಈಗ ನಾವು ಸ್ಕಂದ ಚಕ್ರಕ ಅಭ್ಯಾಸ ಕರೆಂಗೆ. ಶ್ವಾಸ ಲೇತೆ ಹುಯೇ ಅಪ್ನೆ ಹಾಥೋಂಕೊ ಬಗಲ್ ಸೆ ಕಂಧೋಂಕಿ ಉಂಚಾಯಿ ತಕ್ ಲಿಯಾಯಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಎರಡು ಕೈಗಳನ್ನು ಭುಜದವರೆಗೆತ್ತಿ. ಶ್ವಾಸ ಛೋಟಿ ಹುಯೇ ಅಪ್ನೆ ಉಂಗ್ಲಿಯೋಂಕು ಅಪ್ನೆ ಕಂಧೇ ಪರ್ ರಖಿ. ಉಸಿರು ಬಿಡುತ್ತಾ ಕೈ ಬೆರಳುಗಳನ್ನು ಭುಜದ ಮೇಲಿರಿಸಿ. ದೋನೋ ಕೋಹಿನಿಯೋಂಕು ಆಗೇಸೆ ಪೀಚೆ ಕಿ ಓರ್
दो बार घुमाइए, आगे से पीछे की ओर दो बार घुमाइए, एरडू मणकैगळन्नु प्रदक्षिणाकारवागि एरडु बारे तिरुगिसि। अब विपरीत दिशा से भी यह अभ्यास श्वास प्रश्वास के बाद दो बार कीजिए। विरुद्ध दिक्किनल्लि अभ्यासवन्नु एरडु बारि माडबेकु। श्वास छोड़ते हुए दोनों भुजाओं को वापस ले आइए। उसरन होरागुत्ता कैगळन्नु यथास्थितिगे तन्नि। अगला अभ्यास कटी चालन क्रिया। पैरों के बीच थोड़ी दूर बनाई, पादगळ मध्य अंतर विरली, हाथों को कंधे की सीध में सामने की ओर उठाइए। अंगैगळु परस्परवा एदुरु आगिरुवंते तोळुगळन्नु मेलेत्ति श्वास लीजिए। श्वास छोड़ते हुए शरीर को दाई तरफ घुमाए, दाई तरफ। श्वास भरते हुए अपने शरीर को सीधा कीजिए। उसरन तेगेदुकोळ्ळुत्ता शरीर समस्थितिगे तन्नि। श्वास छोड़ते हुए शरीर को बाई तरफ घुमाइए। श्वास भरते हुए शरीर को सीधा कीजिए। उसरन श्वास इस क्रिया को दो बार और दोहराइए, और एक बार श्वास लीजिए, श्वास छोड़िए। पूरा ट्विस्ट करना है शरीर को। श्वास छोड़ते हुए हाथों को भी वापस ले आइए। उसरन बिड़ता एरडु कैगळन्नु केळगिळिसि विश्रांति माडि। घुटने की चालन क्रिया का अभ्यास करेंगे। मोळकालुगळ चलन क्रिया अभ्यास। श्वास भरते हुए अपने हाथों को कंधे की स्तर तक सामने ले आइए। उसरन तेगेदुकोळ्ळुत्ता मोळकालुगळन्नु कुळितुकोळ्ळुव भंगिगे तन्नि। श्वास छोड़ते हुए बैठने के स्थिति में आ जाइए। उसरन्नु बिडुत्ता तम्म मोळकालुगळन्नु मडिसि श्वास भरते हुए वापस आइए। उसरन्नु तेगेदुकोळ्ळुत्ता यथास्थितिगे बन्नि। श्वास छोड़ते हुए पुनः बैठने की स्थिति में आइए। उसरन्नु होरगे हाकुत्ता पुनः कुळितुकोळ्ळि। श्वास भरते हुए वापस आइए। मोदलने स्थितिगे बन्नि। श्वास छोड़ते हुए हाथों को नीचे ले आइए। विश्राम कीजिए, विश्राम। अब हम योगासनों का अभ्यास करेंगे। ईग नावु योगासनगळ अभ्यास माडोण। मोदल अभ्यास ताडासन। पैरों के बीच दो इंच की दूरी बनाए, कालुगळ मध्य एरडु इंचगळ अंतर इरली। श्वास भरते हुए हाथों को सामने से कंधों के स्तर तक ले आए। उसर श्वास छोड़ते हुए दोनों हाथों को उंगलियों में आपस में फंसाए, कई बेरळुगळन्नु जोड़िसि हथेलियों को उल्टा कीजिए, हस्तगळन्नु तिरुगिसि श्वास भरते हुए हाथों को ऊपर से ले आए। उसिरु तेगेदुकोळ्ळुत्ता कैगळन्नु मेलेत्ति, मेलेत्ति संपूर्णवागि एडियों को उठाए, पंजों पर संतुलन बनाए, हिम्मडिगळन्नु मेलेत्ति समतोलन कायदुकोळ्ळि। सामान्य श्वास प्रश्वास के साथ आसन में बने रहिए। ताड़ासन शरीर में संतुलन और दृढ़ता प्रदान करता है। एड़ियों को वापस ले आइए। हिम्मडिगळन्नु यथास्थितिगे तन्नि। श्वास छोड़ते हुए हाथों को सामान्य स्थिति में ले आइए। उसरन्नु बिडुत्ता कैगळन्नु सामान्य स्थितिगे तेगेदुकोंडु बन्नि। विश्राम कीजिए, विश्रांति। वृक्षासन। श्वास छोड़ते हुए दाहिने पैर को मूडिए, उसरन्नु होरगे हाकुत्ता बलगालन्नु तिरुगिसि दाहिने तलवे को बाएं पैर की जंगा पर रखने का प्रयास कीजिए। एड़गालिन हिम्मडियन्नु एड़गालिन स्थानदल्लि इडलु प्रयत्निसि। श्वास भरते हुए अपने हाथों को ऊपर उठाइए, नमस्कार मुद्रा बनाइए। पूरा स्ट्रेच करते हुए नमस्कार मुद्रा करेंगे वृक्षासन की स्थिति में। सामान्य श्वास प्रश्वास के साथ इस आसन में बने रहे। श्वास छोड़ते हुए हाथों को और पैरों को नीचे ले आइए। उसरन्नु होरगे हाकुत्ता एरडु कैगळन्नु कालुगळन्नु केळगे तन्नि। अब बाएं पैर को मोड़ते हुए दाहिने पैर को जंगा पर रखिए, एड़गालन्नु मडिचि बलभागद तोड़े पक्कदल्लि इडि। श्वास भरते हुए अपने हाथों को ऊपर उठाए, नमस्कार मुद्रा बनाए। उसरन्नु तेगेदुकोंडु कैगळन्नु मेले केत्ति नमस्कार मुद्रेयन्नु माडि। तुम्बा सुंदरवादंत दृश्य चामुंडिगे नम्म नमन, मा चामुंडिगे नम्म नमन। अब श्वास छोड़ते हुए हाथों और पैरों को नीचे ले आइए।
ಉಸಿರನ್ನು ಬಿಡುತ್ತಾ ಕೈಕಾಲುಗಳನ್ನು ಕೆಳಗೆ ತನ್ನಿ. ಸ್ವಲ್ಪ ವಿಶ್ರಾಂತಿ ಪಡೆಯಿರಿ, ವಿಶ್ರಾಮ ಕೀಜಿ. ಅಗಲ ಅಭ್ಯಾಸ ಪಾದ ಹಸ್ತಾಸನ. ಅಪ್ನ ಪೈರೋ ಕೈ ಬೀಚ್ ಚಾರ್ ಇಂಚ್ ಕಾ ಅಂತರ ರಖಿಯೇ. ಕಾಲುಗಳ ಮಧ್ಯೆ 4 ಇಂಚುಗಳ ಅಂತರವಿರಲಿ. ಶ್ವಾಸ ಭರ್ತೆ ಹುಯೇ, ಹಾಥೋ ಕೋ ಸಾಮನೆ ಸೇ ಉಪರ್ ಉಠಾಯೆ. ಉಸಿರನ್ನು ತೆಗೆದುಕೊಳ್ತಾ ಕೈಗಳನ್ನು ಮೇಲಕ್ಕೆಳೆದು ಶರೀರಕ್ಕೂ ಉಪರಕ್ಕೆ ಓರ್ ಖೀಚಿಯೇ. ಶರೀರವನ್ನು ಹಿಗ್ಗಿಸಿ ಶ್ವಾಸ ಛೋಟೆ ಹುಯೇ, ಯಥಾ ಪ್ರಕಾರ ಆಗೆ ಜುಕಿಯೇ. ಪ್ಲೀಸ್ ಬೆಂಡ್ ಫಾರ್ವರ್ಡ್ ಅಕಾರ್ಡಿಂಗ್ ಟು ಯುವರ್ ಕೆಪಾಸಿಟಿ. ಅಪ್ನೇ ಹಥೇಲಿಯೋ ಕೋ ಪೈರ್ ಕೆ ಪಂಜೋ ಕೆ ಪಾಸ್ ರಖಿಯೇ. ಕೈಗಳನ್ನು ಪಾದದ ಪಕ್ಕದಲ್ಲಿ ಇಡಿ. ತಲೆಯನ್ನು ಮೊಳಕಾಲುಗಳಿಗೆ ತಾಗಿಸಿ ಲೆಟ್ ದ ಹೆಡ್ ಟಚ್ ಯುವರ್ ನೀ ಇಫ್ ಪಾಸಿಬಲ್. ಸಾಮಾನ್ಯ ಶ್ವಾಸ ಪ್ರಶ್ವಾಸಕ್ಕೆ ಸಾಥ್ ಆಸನ ಮೇ ಬನೇ ರಹಿ. ಸ್ಥಿತಿಯಲ್ಲಿ ಆಸನದ ಸಮತೋಲವನ್ನು ಕಾಯ್ದುಕೊಳ್ಳಿ. ಅಬ್ ಶ್ವಾಸ ಭರ್ತೀವಿ, ಹಥೇಲಿಯೋ ಕೋ ಉಪರ್ ಉಠಾಯೆ ಅವ್ರ ಶರೀರ ಕೋ ಸೀದಾ ಕೀಜಿಯೇ. ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಯಥಾಸ್ಥಿತಿಗೆ ಬನ್ನಿ. ಉಸಿರನ್ನು ಬಿಡುತ್ತಾ ಎರಡೂ ಕೈಗಳನ್ನು ಕೆಳಗಿಳಿಸಿ ವಿಶ್ವಾಮ್ ಕೀಜಿ. ಅಬಮ್ ಅರ್ಧ ಚಕ್ರಾಸನ ಕಾ ಅಭ್ಯಾಸ ಕರೆಂಗೆ. ಅಪ್ನೇ ಹಾಥೋ ಕೋ ಕಮರ್ಕೆ ಪೀಚೆ ರಖಿ. ನಿಮ್ಮ ಕೈಗಳನ್ನು ಸೊಂಟದ ಮೇಲೆ ಇಟ್ಕೊಳ್ಳಿ. ಶ್ವಾಸ ಭರ್ತೀವಿಯೇ ಸಿರ್ ಅವ್ರ ಕಮರ್ ಕೋ ಪೀಚೆಯಲ್ಲೇ ಜಾಯಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ತಲೆ ಮತ್ತು ಸೊಂಟವನ್ನು ಹಿಂದಕ್ಕೆ ತೆಗೆದುಕೊಂಡು ಹೋಗಿ. ಶ್ವಾಸ ಚೂಡಿಯೇ ಅವ್ರ ಸಾಮಾನ್ಯ ಶ್ವಾಸ ಪ್ರಶ್ವಾಸಕ್ಕೆ ಸಾಥ್ ಆಸನ ಮೇ ಬನೇ ರಹಣೆ ಕಾ ಪ್ರಯಾಸ ಕೀಜಿ. ಆಸನವನ್ನು ಸಮಸ್ಥಿತಿಯಲ್ಲಿ ಕಾಯ್ದುಕೊಳ್ಳಿ. ಸುಂದರವಾದಂಥ ಅಭ್ಯಾಸ ಕ್ರಮ ಈ ಆಸನ. ಶ್ವಾಸನ ಕ್ಷಮತಾಕೋ ಬಡಾತಾ ಹೈ. ಅಬ್ ಶ್ವಾಸ ಬರ್ತೇ ಹುಯೇ ಸಿರ್ ಕೋ ವಾಪಸ್ ಲೇ ಆಯಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ತಲೆಯನ್ನು ದೇಹವನ್ನು ಮೇಲಕ್ಕೆತ್ತಿ ಶ್ವಾಸ ಛೋಟೆ ಹುಯೇ ಅಪ್ನೇ ಹಾಥೋ ಕೋ ಸಾಮಾನ್ಯ ಸ್ಥಿತಿ ಮೇಲೆ ಆಯಿ ಅವ್ರ ವಿಶ್ರಾಮ ಕೀಜಿ. ಅಗಲ ಆಸನ ತ್ರಿಕೋಣಾಸನ. ದೋನೋ ಪೈರೋ ಕೆ ಬೀಚ್ 3 ಸೆ 4 ಫೀಟ್ ಕಿ ದೂರಿ ಬಣಾಯೆ. ಎರಡೂ ಕಾಲುಗಳ ನಡುವೆ 3-4 ಅಡಿಗಳ ಅಂತರವಿರಲಿ. ಶ್ವಾಸ ಲೇತೆ ಹುಯೇ ದೋನೋ ಹಾಥೋ ಕೋ ಬಗಲ್ ಸೆ ಕಂಧೋ ಕಿ ಉಂಚಾಯಿ ತಕ್ ಲೇ ಆಯಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಎರಡೂ ಕೈಗಳನ್ನು ಭುಜದವರೆಗೆ ಮೇಲೆತ್ತಿ ದಾಯ ಪೈರ್ ಕೆ ಪಂಜೆ ಕೋ ದಾಯಿ ತರಫ್ ಗುಮಾಯಿ. ಬಲಪಾದವನ್ನು ಬಲಬದಿಗೆ ತಿರುಗಿಸಿ ಶ್ವಾ ಛೋಟೆವೇ ಧೀರೆ ಧೀರೆ ದಾಯಿ ತರಫ್ ಜುಕ್ತೆ ಜಾಯಿ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಬಲಭಾಗಕ್ಕೆ ಬಾಗಿ ದಾಯಿ ಹಾತ್ಕೋ ದಾಯ ಪೈರ್ಕೆ ಪೀಚೆ ರಕ್ಕಿಯೇ. ಬಲಗೈ ಬಲಪಾದದಿಂದ ಇಡಿಸಿ ಅಪ್ನೇ ಸಿರ್ಕೋ ಉಪರ ಉಠಾಯಿ ಅವ್ರ ಮಧ್ಯಮ ಉಂಗುಲಿಕೋ ದೇಖಿ. ತಲೆಯನ್ನು ಮೇಲೆ ಕೆತ್ತಿ ಎಡಗೈ ಮಧ್ಯದ ಬೆರಳನ್ನು ನೋಡುವ ಪ್ರಯಾಸ ಮಾಡಿ. ಇಸ್ ಆಸನ್ ಮೇ ಕುಚ್ ದೇರ್ ಬನೆ ರಹಿ. ಅಬ್ ಶ್ವಾಸ ಬರ್ತೀವಿ ವಾಪಸ್ ಆಯಿ. ಉಸಿರನ್ನು ಒಳಗೆ ತೆಗೆದುಕೊಳ್ಳುತ್ತಾ ಯಥಾಸ್ಥಿತಿಗೆ ಬನ್ನಿ. ಅಪ್ನೇ ದಾಯನೆ ಪಾರಿಕೆ ಪಂಜೆಕೋ ಸೀದಾ ಕರ್ಲೀಜಿ. ಪಾದವನ್ನು ನೇರವಾಗಿರಿಸಿ ಅಬ್ ಬಾಯ ಪಾರಿಕೆ ಪಂಜೆಕೋ ಬಾಯಿ ತರಪ್ ಗುಮಾಯಿ. ಎಡಗಾಲಿನ ಪಾದವನ್ನು ಎಡಬದಿಗೆ ತಿರುಗಿಸಿ ಶ್ವಾ ಛೋಟುವಿ ಬಾಯಿ ತರಪ್ ಜುಕ್ತೇ ಜಾಯಿ. ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಎಡಭಾಗಕ್ಕೆ ಬಾಗಿ ಬಾಯಿ ಹಾತ್ಕೋ ಬಾಯ ಪಾರಿಕೆ ಪೀಚೆ ರಕ್ಕಿಯೇ. ಅಪ್ನೇ ಸಿರ್ಕೋ ಉಪರ್ಕಿ ಓರ್ ಘುಮಾಯಿ ಅವ್ರ ಮಧ್ಯಮ ಉಂಗ್ಲಿಕೋ ದೇಖಿ. ತಲೆಯನ್ನು ಮೇಲಕ್ಕೆ ತಿರುಗಿಸಿ ಮಧ್ಯದ ಬೆರಳನ್ನು ನೋಡುವ ಪ್ರಯಾಸ ಮಾಡಿ. ಆಸನ್ ಮೇ ಕುಚ್ ದೇರ್ ಬನೆ ರಹೆ. ಶ್ವಾಸ ಭರ್ತೆ ಹುಯೇ ವಾಪಸ್ ಆಯಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮರಳಿ ಬನ್ನಿ. ಅಪ್ನೇ ಬಾಯ ಪೈರ್ಕೋ ಪಂಜೆಕೋ ಸೀದಾ ಕರ್ಲೀಜಿ. ಎಡಗಾಲಿನ ಪಾದವನ್ನು ನೇರವಾಗಿರಿಸಿ ದೋನೋ ಪೈರೋಕೋ ಮಿಲಾಯಿ ಅವ್ರ ಹಾಥೋಕೋ ಬಿ ವಾಪಸ್ ಲೇ ಆಯಿ. ವಿಶ್ರಾಂತಿ ಎರಡೂ ಕಾಲುಗಳನ್ನು ಕೂಡಿಸಿ ಎರಡೂ ಕೈಗಳನ್ನು ಯಥಾಸ್ಥಿತಿಗೆ ತನ್ನಿ. ಅಬ್ ಹಮ್ ಬೈಠಕರ್ ಕಿಯೇ ಜಾನೆ ವಾಲೆ ಆಸನೋ ಕಾ ಅಭ್ಯಾಸ ಕರೆಂಗೆ. ಈಗ ಕುಳಿತು ಮಾಡುವ ಆಸನಗಳನ್ನು ಅಭ್ಯಾಸ ಮಾಡೋಣ. ಆರಾಮ್ಸೆ ಬೈಠ ಜಾಯಿ. ನಿಧಾನವಾಗಿ ಎಲ್ಲರೂ ಕುಳಿತುಕೊಳ್ಳಿ. ಪೈರಂಕೋ ಸಾಮನೆ ಕಿ ತರಫ್ ಸೀದಾ ಕರ್ಲೀಜಿ. ನಿಮ್ಮ ಎರಡೂ ಕಾಲುಗಳನ್ನು ಮುಂದಕ್ಕೆ ಚಾಚಿ ಹಾಥೋಕೋ ನಿತಂಕೆ ಪಾಸ್ ರಕ್ಕಿಯೇ. ಎರಡೂ ಕೈಗಳನ್ನು ಸೊಂಟದ ಪಕ್ಕದಲ್ಲಿಡಿ. ಕಮರ್ ಸೀದಾ ಕರ್ಲೀಜಿ. ಬೆನ್ನನ್ನು ನೇರವಾಗಿರಿಸಿ ಇಸೆ ದಂಡಾಸನ್ ಕಹತೆ ಹೇ. ಇದು ದಂಡಾಸನ. ಅಬ್ ಹಮ್ ಭದ್ರಾಸನ ಕಾ ಅಭ್ಯಾಸ ಕರೆಂಗೆ. ಲೇತೆ ಹುಯೇ
पैरों को मोड़ते हुए दोनों तलवों को मिलाई उसरन तेगेदुकोळ्ळुत्ता कालुगळन्नु मडिचि हिम्मडिगळन्नु सेरिसि स्वा छूटे हुए पंजों को पकड़ लीजिए उसरन्नु होरहाकुत्ता कालुगळन्नु हिडिरि अपने एडियों को शरीर के तरफ ले जाइए एरडू पादगळन्नु शरीरद हत्तिरक्के तन्नि सीधा बैठ जाइए नेरवागि कुळितुकोळ्ळि यह आसन महिलाओं के लिए बहुत लाभदायक है ये आसनवु महिळेयरिगे तुंबा लाभदायकवादंतद्दु वापस दंडासन में वापस आइए थोड़ी देर विश्राम कीजिए पुनः दंडासन स्थिति के बंदो विश्रांति माड़ी अब हम तीन आसनों का घड़ी बनाएंगे पहला अभ्यास वज्रासन पैरों को मोड़ते हुए एड़ियों के बीच बैठ जाइए एरडू कालुगळन्नु मडिचि पादद मेले कुळितुकोळ्ळि दोनों पैरों के अंगूठे मिले हुए हो पादद बेरडुगळन्नु कूडिसि हाथों को घुटनों पर रखिए एरडू कैगळन्नु मळकालिन मेलिडि कमर और गर्दन को सीधा कीजिए बेन्नु मत्तु तले नेरवागिरलि सामान्य श्वास प्रश्वास के साथ आसन में बने रहिए वज्रासन इसी के आगे हम उष्ट्रासन का अभ्यास करेंगे अर्ध उष्ट्रासन अपने घुटनों पर खड़े हो जाइए एरडू मळकालुगळ मेले निंतुकोळ्ळि हाथों को कमर पर रखिए एरडू कैगळन्नु सोंटद मेले इट्टुकोळ्ळि श्वास लेते हुए सिर और कमर को पीछे की तरफ झुकाई उसरन्नु तेगेदुकोळ्ळुत्ता तले मत्तु बेन्नन्नु हिंदक्के निधानवागि बागिसि श्वास छोड़िए सामान्य श्वास प्रश्वास के साथ आसन के अंतिम घड़ी में रहने का प्रयास कीजिए अर्ध उष्ट्रासन कमर दर्द को ठीक करने में बहुत सहायक है श्वास भरते हुए सिर को उठाए और शरीर को सीधा कीजिए उसरन्नु तेगेदुकोळ्ळुत्ता तलेयन्नु नेरवागिरिसि श्वास छोड़िए वज्रासन के स्थिति में बैठ जाइए अगला अभ्यास शशकासन दोनों घुटनों के बीच कुछ इंच की दूरी बनाए एरडू मळकालुगळन्नु स्वल्प अगल माड़ी हथेलियों को घुटनों के बीच रखिए एरडू कैगळन्नु मळकालुगळ मध्य इडी श्वास छोड़ते हुए बिना नितंबों को उठाए शरीर को आगे की ओर खींचिए प्लीज स्ट्रेच योर बॉडी फॉरवर्ड एज मच एज पॉसिबल छाती और ठोड़ी को जमीन पे लगाए छाती और ठोड़ी को जमीन से लगाई यदे मत्तु गल्लवन्नु नेलक्के तागिसि सहज श्वासोच्छ्वासदोंदिगे आसनदल्लि निल्लि सामान्य श्वास प्रश्वास के साथ आसन में बने रहिए यह आसन तनाव और घबराहट को कम करने में बहुत मददायक है श्वास भरते हुए सिर को ऊपर उठाए उसरन्नु तेगेदुकोळ्ळुत्ता शरीरवन्नु मेलक्केत्ति श्वास छोड़िए दोनों पैरों को मिलाइए वज्रासन में विश्राम कीजिए अगला अभ्यास उत्थान मंडूकासन दोनों घुटनों को फैला लीजिए एरडू मळकालुगळन्नु स्वल्प अगलवागि इट्टुकोळ्ळि श्वास लेते हुए अपने हाथों को ऊपर उठाए उसरन्नु तेगेदुकोळ्ळुत्ता एरडू कैगळन्नु मेलक्केत्ति श्वास के सिर को पीछे से दोनों हाथों को मोड़िए हथेलियों को विपरीत कंधे पर रखिए हस्तगळन्नु वंदर मेलंदु हिंदगडे इट्टुकोळ्ळि पीठ एवं गर्दन को सीधा कीजिए कत्तु मत्तु बेन्नन्नु नेरवागिरिसि सामान्य श्वास प्रश्वास के साथ कुछ देर तक आसन में बने रहिए आसन स्थितियन्नु कायदुकोळ्ळि श्वास भरते हुए अपने दोनों हाथों को ऊपर कीजिए उसरन्नु तेगेदुकोळ्ळि एरडू कैगळन्नु मेलक्केत्ति श्वास छोड़ते हुए दोनों हाथों को घुटने पर ले आए उसरन्नु बिडुत्ता एरडू कैगळन्नु मळकालिन मेलिडि अब घुटनों को मिलाए वज्रासन में बैठ जाइए मळकालुगळन्नु जोड़िसि वज्रासनदल्लि कुळितुकोळ्ळि दोनों पैरों को सीधा करें दंडासन में आ जाइए थोड़ी देर के लिए विश्राम कीजिए एरडू कालुगळन्नु नेर माडि दंडासनदल्लि कुळितु स्वल्प समय विश्रांति वक्रासन अब दाएं पैर को मोड़ते हुए पंजे को बाईं घुटने के पास रखिए
बलगाल मड़चुता बलपाद यड़ मोड़काल पकदली अपने बाई हाथ को दाये पंजे के पास रखिए यड़गैन बल पकद बलपाद पकदली श्वास छोटे हुए सिर और शरीर को दाई तरफ मूड़िए ट्विस्ट युवर बॉडी टुवर्ड्स द राइट साइड उसरन बिड़ता शरीर बलवागे के तिरुगसी वक्रासन अर्धमत्स्येंद्रासन मधुमेह को नियंत्रण करने में बहुत सहायक है। अब श्वास भरे वापस आई उसरन तेजकोलता मोदलने स्थिति के बनी। अब इस आसन को बाई तरफ से ही भी करेंगे। ಈ ಆಸನವನ್ನು ಎಡಭಾಗದಿಂದಲೂ ಸಹ ಮಾಡೋಣ. ಬಾಯ ಪ್ಯಾರ್ಕೋ ಮೂಡಿ ಪಂಜಕ್ಕೋ ದಾಹಿನ ಘಟ್ನೆಗೆ ಪಾಸ್ ರಕ್ಕಿ ನಿಧಾನವಾಗಿ ಬಲಗಾಲನ್ನು ಮಡಚಿ ಎಡಪಾದದ ಮೊಳಕಾಲಿನ ಪಕ್ಕದಲ್ಲಿಡಿ. ಆಪ್ನೆ ದಾಹಿನ ಹಾತ್ಕೋ ಬಾಯ ಪಂಜಕ್ಕೆ ಪಾಸ್ ರಕ್ಕಿ ಬಲಗೈಯನ್ನು ಎಡಗಾಲಿನ ಮೊಳಕಾಲಿನ ಪಕ್ಕದಲ್ಲಿಡಿ. ಶ್ವಾಸ ಛೋಟೆ ಹುಯೇ ಸಿರೋರ್ ಕಮರ್ಕೋ ಬಾಯಿ ತರಪ್ ಮೂಡಿ ಉಸಿರನ್ನ ಬಿಡುತ್ತಾ ತಲೆ ಮತ್ತು ಶರೀರದ ಭಾಗವನ್ನು ಎಡಭಾಗಕ್ಕೆ ತಿರುಗಿಸಿ. ಪ್ಲೀಸ್ ಟ್ವಿಸ್ಟ್ ಯುವರ್ ಬಾಡಿ ಟುವರ್ಡ್ಸ್ ದ ಲೆಫ್ಟ್ ಸೈಡ್ ಟ್ವಿಸ್ಟ್ ಇಟ್ ಔರ್ ಥೋಡಾ. ಅಬ್ ಶ್ವಾಸ ಭರ್ತೆ ಹುಯೇ ದಂಡಾಸನ ಮೇ ವಾಪಸ್ ಆಯಿ ಉಸಿರನ್ನ ತೆಗೆದುಕೊಳ್ಳುತ್ತಾ ಯಥಾಸ್ಥಿತಿಗೆ ಬನ್ನಿ ವಿಶ್ರಾಂತಿ. ಅಬ್ ಹಮ್ ಪೇಟ್ ಕೆ ಬಲ್ ಲೇಟ್ ಕರ್ ಕಿಯೇ ಜಾನೆ ವಾಲೆ ಆಸನೋ ಕಾ ಅಭ್ಯಾಸ ಕರೆಂಗೆ. ಸಿರ್ ಕೋ ಮಂಚ್ ಕಿ ಓರ್ ರಕ್ತೆ ಹುಯೆ ಪೇಟ್ ಕೆ ಬಲ್ ಲೇಟ್ ಜಾಯಿ ತಲೆಯನ್ನು ವೇದಿಕೆ ಕಡೆ ಮಾಡಿ ಉದರದ ಮೇಲೆ ಮಲಗಿ ತಲೆ ನನ್ನ ಕಡೆ ಮಾಡಬೇಕು. ಪ್ಲೀಸ್ ಪುಟ್ ಯುವರ್ ಹೆಡ್ ಟುವರ್ಡ್ಸ್ ದ ಸ್ಟೇಜ್. ಬಹುತ್ ಬಹುತ್ ಧನ್ಯವಾದ. ಮಕರಾಸನ ಕಾ ಅಭ್ಯಾಸ ಕರೆಂಗೆ. ಅಪ್ನೆ ದೋನೋ ಪೈರೋ ಕೆ ಬೀಚ್ ಕುಚ್ ಇಂಚ್ ಕಿ ದೂರಿ ಬನಾಯೆ ಎರಡೂ ಕಾಲುಗಳ ಮಧ್ಯೆ ಅಂತರವಿರಲಿ. ದೋನೋ ಕೊಹಿನಿಯೋ ಕೋ ಮೋಡ್ತೆ ಹುಯೆ ದಾಯಿ ಹತ್ತೇಲಿ ಕೋ ಬಾಯಿ ಹತ್ತೇಲಿ ಪರ ರಕ್ಷಿ ಎರಡೂ ಕೈಗಳನ್ನು ಮಡಚಿ ಎಡಹಸ್ತದ ಮೇಲೆ ಬಲಹಸ್ತವನ್ನು ಇಡಿ. ಅಬ್ ಅಪ್ನೆ ಸಿರ್ಕು ಹತಲಿಯೂ ಪರ ರಕ್ಷಿ ಅವ್ರು ವಿಶ್ರಾಮಿಸಿ ತಲೆಯನ್ನು ಅಂಗೈಗಳಲ್ಲಿ ಮೆಟ್ಟು ವಿಶ್ರಮಿಸಿ. ಮಕರಾಸನ ಮೈ ಮನಗಳಿಗೆ ಶಾಂತಿ ಸಂತೋಷವನ್ನು ತಂದುಕೊಡುವ ಆಸನ. ಅಬ್ ಹಮ್ ಭುಜಂಗಾಸನಕ್ಕೆ ಅಭ್ಯಾಸ ಕರೆಂಗೆ. ದೋನೋ ಪರಂಕೋ ಮಿಲಾಯಿ ಎರಡೂ ಕಾಲುಗಳನ್ನು ಜೋಡಿಸಿ ಶ್ವಾಸ ಭರೆ ಅಪ್ನೆ ದೋನೋ ಹಾತೋಂಕೋ ಆಗೆ ಕಿ ಓರ್ ಸೀದಾ ಕೀಜಿ ಸ್ಟ್ರೆಚ್ ಯುವರ್ ಆರ್ಮ್ಸ್. ಶ್ವಾಸ ಛೋಟೆ ಹುಯೇ ಅಪ್ನೆ ಹಾತೋಂಕೋ ಮೂಡಿ ಹತೇಲಿಯೋಂಕೋ ಸೀನೆಕ್ಕೆ ಪಾಸ್ ರೆಕ್ಕೆ ಕೈಗಳನ್ನು ಎದೆ ಪಕ್ಕದಲ್ಲಿಡಿ. ನಿಮ್ಮ ಶ್ವಾಸ ಭರ್ತೆ ಹುಯೇ ಅಪ್ನೆ ಠೋಡಿ ಔರ್ ಛಾತಿಕೋ ನಾಭಿ ವಾಲೆ ಭಾಗ ತಕ್ ಉಠಾಯಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಾಭಿಯವರೆಗೆ ನಿಮ್ಮ ದೇಹವನ್ನು ಮೇಲೆ ಕೆತ್ತಿ. ಸಾಮಾನ್ಯವಾದ ಉಸಿರಾಟದೊಂದಿಗೆ ಆಸನವನ್ನು ಕಾಯ್ದುಕೊಳ್ಳಿ. ಅಬ್ ಶ್ವಾಸ ಛೋಟೆ ಹುಯೆ ಛಾತಿಯವರು ಮಾಥೆಕೋ ಜಮೀನ್ ಪರ ರಕ್ಕಿ ಉಸಿರನ್ನು ಬಿಡುತ್ತಾ ಯಥಾಸ್ಥಿತಿಗೆ ಬನ್ನಿ. ಮಕರಾಸನ ಮೇ ವಿಶ್ರಾಮ ಕೀಜಿ. ಅಗಲ ಅಭ್ಯಾಸ ಶಲಭಾಸನ. ಮುಂದಿನ ಆಸನ ಶಲಭಾಸನ. ಅಪ್ನೆ ಪೈರಂಕು ಮಿಲಾಯಿ ಎರಡೂ ಕಾಲುಗಳನ್ನು ದಯವಿಟ್ಟು ಜೋಡಿಸಿ ಅಪ್ನೆ ಹಾತೋಂಕು ಜಂಗಾವಂಕೆ ಪಾಸ್ ರಕ್ಕಿ ನಿಮ್ಮ ಕೈಗಳನ್ನು ತೊಡೆ ಪಕ್ಕಕ್ಕೆ ತನ್ನಿ. ಠೋಡಿಕೋ ಜಮೀನ್ ಸೆ ಲಗಾಯಿ ಗದ್ದವನ್ನು ಜಮೀನಿಗೆ ತಾಗಿಸಿ ಶ್ವಾಸ ಭರ್ತೇವೆ ದೋನೋ ಪೈರಂಕು ಉಠಾಯಿ ಉಸಿರನ್ನು ತೆಗೆದುಕೊಳ್ಳುತ್ತಾ ಎರಡೂ ಕಾಲುಗಳನ್ನು ಮೇಲಕ್ಕೆತ್ತಿ ಪೈರಂಕೋ ಸೀದಾ ರಕ್ಕಿ ಪೈರಂಕೋ ಸೀದಾ ರಕ್ಕಿ. ಶ್ವಾಸ ಛೋಟೆ ಹುಯೇ ಅಪ್ನೆ ಪೈರಂಕು ನೀಚೆ ಲಾಯಿ ಉಸಿರನ್ನ ಬಿಡುತ್ತಾ ಕಾಲುಗಳನ್ನು ಕೆಳಗೆ ತನ್ನಿ. ಹಾತೋಂಕೋ ಆಗೇ ಲಾಕರ್ ಮಕರಾಸನ ಮೇ ವಿಶ್ರಾಂತಿ. ಕೈಗಳನ್ನು ಮುಂದಕ್ಕೆ ತಂದು ಮಕರಾಸನದಲ್ಲಿ ವಿಶ್ರಮಿಸಿ. ಅಬ್ ಹಮ್ ಪೀಠ ಕೆ ಬಲ್ ಲೇಟ್ ಕರ್ ಕಿಯೇ ಜಾನೆ ವಾಲೆ ಆಸನೋ ಕಾ ಅಭ್ಯಾಸ ಕರೆಂಗೆ. ಬೆನ್ನಿನ ಮೇಲೆ ಮಲಗಿ ಕೆಲವು ಆಸನಗಳನ್ನು ಅಭ್ಯಾಸ ಮಾಡೋಣ. ಅಬ್ ಬಾಯಿ ಯಾ ದಾಯಿ ತರಪ್ ಕರ್ವಟ್ ಲೇತೆ ಹುಯೆ ಪೀಠ ಕೆ ಬಲ್ ಲೇಟ್ ಜಾಯಿ ಬಲ ಅಥವಾ ಎಡಭಾಗದ ಹೊರಳಿ ಬೆನ್ನಿನ ಮೇಲೆ ಮಲಗಿಕೊಳ್ಳಿ. ಶವಾಸನ ಸ್ಥಿತಿಯಲ್ಲಿ ಮಲಗಿಕೊಳ್ಳಿ. ಸೇತು ಬಂಧಾಸನ್ ಜಿನ್ನೆ ಗರ್ದನ್ ಮೇ ದರ್ದ ಹೋ ಇಸ್ ಆಸನ್ ಕೋ ಸಾವಧಾನಿಕೆ ಸಾಥ್ ಕರೆ. ದೋನೋ ಘಟ್ನೋ ಕೋ ಮೋಡ್ತೆ ಹುಯೇ ಅಪ್ನಿ ಏಡಿಯೋ ಕೋ ನಿತಂಬ ಕೆ ನಜದೀಕ್ ಲಾಯಿ
ಎರಡೂ ಮೊಳಕಾಲುಗಳನ್ನು ಮಡಚುತ್ತಾ ನಿಮ್ಮ ಹಿಮ್ಮಡಿಯನ್ನು ಪುಷ್ಟದ ಸಮೀಪಕ್ಕೆ ಇಡಿ. ಅಪ್ನೆ ಹಕ್ನೋಂಕು ಪಕಡಲಿಜಿ, ಪಾದದ ಕೀಲುಗಳನ್ನು ಹಿಡಿದುಕೊಳ್ಳಿ. ಶ್ವಾಸ ಲೇತೆ ಹುಯೇ ನಿತಮ್ ವಾ ಕಮರ್ಕು ಉಪರ್ ಉಠಾಯೆ ಅವ್ರ ಪೂಲ್ನಾಮ ಆಕೃತಿ ಬನಾಯೆ. ಉಸಿರನ್ನು ತೆಗೆದುಕೊಳ್ಳುತ್ತಾ ಸೇತುವೆಯ ಆಕಾರವನ್ನು ಮಾಡಿ. ಸಾಮಾನ್ಯ ಶ್ವಾಸ ಪ್ರಶ್ವಾಸಕ್ಕೆ ಸಾಥ್ ಆಸನ್ ಮೇ ಬನೆ ರಹಿ. ಶ್ವಾಸ ಛೋಟೆ ಹುಯೇ ಕಮರ್ ಕೋ ನೀಚೆ ಕೀಜಿಯೇ. ಉಸಿರನ್ನು ಬಿಡುತ್ತಾ ಬೆನ್ನನ್ನು ಕೆಳಗಿರಿಸಿ ಶವಾಸನ್ ಮೇ ವಿಶ್ರಾಮ ಕೀಜಿ. ಅಗಲ ಅಭ್ಯಾಸ ಉತ್ಥಾನ ಪಾದಾಸನ. ಮುಂದಿನ ಆಸನ ಉತ್ಥಾನ ಪಾದಾಸನ. ಪೈರೊಂಕೋ ಮಿಲಾಯಿ, ಕಾಲುಗಳನ್ನು ಜೋಡಿಸಿ, ಹಾತೊಂಕೋ ಶರೀರಕ್ಕೆ ಬಗಲ್ ಮೆರಕಿ, ಕೈಗಳನ್ನು ದೇಹದ ಬದಿಗಳಲ್ಲಿರಿಸಿ. ಶ್ವಾಸ ಲೇತೆ ಹುಯೇ ದೋನೋ ಪೈರೊಂಕೋ ಉಪರ್ ಉಠಾಯಿ. 45 ಡಿಗ್ರಿ ಕಾ ಕೋನ್ ಬನಾಯಿ. ಸಾಮಾನ್ಯ ಶ್ವಾಸ ಪ್ರಶ್ವಾಸಕ್ಕೆ ಸಾಥ್ ಆಸನ್ ಮೇ ಬನೆ ರಹಿ. ಸ್ವಲ್ಪ ಮೇಲೆ ಎತ್ತಬೇಕು, ಭಾಳ ಮೇಲೆ ಎತ್ತಬಾರ್ದು. ಸಹಜವಾದ ಉಸಿರಾಸನ. ಶ್ವಾಸ ಛೋಟಿ ಹುಯೇ ಧೀರೆ ಸೆ ಪೈರೊಂಕೋ ಜಮೀನ್ ಪರ್ ಲಾಯಿ. ಶವಾಸನ್ ಮೇ ವಿಶ್ರಾಮ ಕೀಜಿ. ಕಾಲುಗಳನ್ನು ಕೆಳಗಿಳಿಸಿ ವಿಶ್ರಾಂತಿ ಮಾಡಿ. ಅಗಲ ಅಭ್ಯಾಸ ಅರ್ಧ ಹಲಾಸನ್. ದೋನೋ ಪೈರೊಂಕೋ ಮಿಲಾಯಿ, ಹಾತೊಂಕೋ ಜಂಗಾಂಕ್ಕೆ ಪಾಸ್ ರಖಿ, ಎರಡೂ ಕಾಲುಗಳನ್ನು ಜೋಡಿಸಿ ಕೈಗಳನ್ನು ತೊಡೆಯ ಹತ್ತಿರ ಇಡಿ. ಶ್ವಾಸ ಭರ್ತೆ ಹುಯೇ ಧೀರೆ ಸೆ ಪೈರೊಂಕೋ ಉಪರ್ ಉಠಾಯಿ. ಉಸಿರನ್ನು ತೆಗೆದುಕೊಳ್ಳುತ್ತಾ ಕಾಲುಗಳನ್ನು ಮೇಲಕ್ಕೆತ್ತಿ 90 ಡಿಗ್ರಿ ಕಾ ಕೋನ್ ಬನಾಯಿ. ನಿತಮ್ ಸೆ ಕಂಧೆ ತಕ್ ಶರೀರ್ ಬಿಲ್ಕುಲ್ ಸೀದಾ ರಹೆ. ಪುಷ್ಟದಿಂದ ಕತ್ತಿನವರೆಗೆ ದೇಹವನ್ನು ನೇರವಾಗಿ ಇರಿಸಿ. ಈ ಆಸನ್ ಉಚ್ಚ ರಕ್ತಚಾಪಕ್ಕೂ ದೂರ ಕರ್ನೆ ಮೇ ಲಾಭದಾಯಕ ಹೈ. ಅಬ್ ಶ್ವಾಸ ಛೋಟಿ ಹುಯೇ ಧೀರೆ ಸೆ ಪೈರೊಂಕೋ ವಾಪಸ್ ಲಾಯಿ. ಉಸಿರನ್ನು ಬಿಡುತ್ತಾ ಕಾಲುಗಳನ್ನು ನೆಲದ ಮೇಲಿಡಿ. ಥೋಡಿ ದೇರ್ ಕೆಲೇ ವಿಶ್ರಾಮ ಕೀಜಿ. ಅಗಲ ಅಭ್ಯಾಸ ಪವನ್ ಮುಕ್ತಾಸನ್. ಅಪ್ನೆ ಪೈರೊಂಕೋ ಮಿಲಾಯಿ, ಎರಡೂ ಕಾಲುಗಳನ್ನು ಜೋಡಿಸಿ ಶ್ವಾಸ ಲೇತೆ ಹುಯೇ ಘುಟ್ನೋಂಕೋ ಮೂಡಿಯೇ. ಉಸಿರನ್ನು ತೆಗೆದುಕೊಳ್ಳುತ್ತಾ ಮೊಳಕಾಲುಗಳನ್ನು ಮಡಿಸಿ. ಅಪ್ನೆ ಜಂಗಾಂಕೋ ಸೀನೆಕ್ಕೆ ಪಾಸ್ಲಿಯಾಯಿ. ತೊಡೆಗಳನ್ನು ಎದೆ ಹತ್ತಿರ ತನ್ನಿ. ಶ್ವಾಸ ಛೋಟಿ ಹುಯೇ ದೋನೋ ಟಾಂಗೋಂಕೋ ಹಾತೋಂಸೆ ಪಕಡಿಯೇ. ಉಸಿರನ್ನು ಬಿಡುತ್ತಾ ಎರಡೂ ಕಾಲುಗಳನ್ನು ಕೈಗಳಿಂದ ಹಿಡಿದುಕೊಳ್ಳಿ. ಸಿರುಕು ಉಪರ್ ಉಠಾಯಿ, ತಲೆಯನ್ನು ಮೇಲಕ್ಕೆತ್ತಿ. ಅಪ್ನಿ ಠೋಡಿಕೋ ಘುಟ್ನೋಕ್ಕೆ ಬೀಚ್ ಲಗಾಣೆ ಕಾ ಪ್ರಯಾಸ ಕೀಜಿ. ತಮ್ಮ ಗದ್ದವನ್ನು ಮೊಳಕಾಲಿಗೆ ಸ್ಪರ್ಶಿಸಲು ಪ್ರಯತ್ನ ಮಾಡಿ. ಸಾಮಾನ್ಯ ಶ್ವಾಸ ಪ್ರಶ್ವಾಸಕ್ಕೆ ಸಾಥ್ ಆಸನ್ ಮೇ ಬನೆ ರಹೆ. ಅಬ್ ಶ್ವಾಸ ಛೋಟಿ ಹುಯೇ ಸಿರ ಅವ್ರ ದೋನೋ ಪೈರೊಂಕೋ ಜಮೀನ್ ಪರ್ ವಾಪಸ್ ಲಾಯಿ. ಉಸಿರನ್ನು ಬಿಡುತ್ತಾ ತಲೆ ಮತ್ತು ಕಾಲುಗಳನ್ನು ಮೊದಲಿನ ಸ್ಥಿತಿಗೆ ತನ್ನಿ. ವಿಶ್ರಾಮ ಕೀಜಿ. ಅಬ್ ಹಮ್ ಥೋಡಿ ದೇರ್ ಕೆ ಲಿಯೇ ಶವಾಸನ ಕಾ ಅಭ್ಯಾಸ ಕರೆಂಗೆ. ಪೈರೋ ಔರ್ ಹಾತೊಂಕೆ ಬೀಚ್ ಉಚಿತ್ ದೂರಿ ಬನಾಯ್. ಕೈ ಮತ್ತು ಕಾಲುಗಳ ನಡುವೆ ಸ್ವಲ್ಪ ಅಂತರವಿರಲಿ. ಹತೆಲಿಯೊಂಕು ಆಸ್ಮಾನ್ಕಿ ಓರ್ ಖುಲಾ ರಖಿ. ಹಸ್ತಗಳನ್ನು ಆಕಾಶದೆಡೆಗೆ ಮುಖ ಮಾಡಿರಲಿ. ಆಂಖೆ ಬಂದ್ ಕೀಜಿ. ಕಣ್ಣುಗಳನ್ನು ಮುಚ್ಚಿ 3 ಬಾರ್ ಲೆಂಬಾ ಗೆಹರ ಶ್ವಾಸ ಪ್ರಶ್ವಾಸ ಕೀಜಿ. 3 ಸಾರಿ ದೀರ್ಘವಾದ ಶ್ವಾಸ ಮತ್ತು ಪ್ರಶ್ವಾಸ. ಶರೀರಕ್ಕೆ ಪ್ರತ್ಯೇಕ ಅಂಗಕ್ಕೆ ಪ್ರತಿ ಸಜಗತಾತ ಭಾವ. ಸಂಪೂರ್ಣ ಶರೀರಕ್ಕೂ ಶಿಥಿಲ ಕೀಜಿ. ಶರೀರದ ಪ್ರತಿಯೊಂದು ಅಂಗವನ್ನು ಗಮನಿಸಿ ಸಡಿಲಗೊಳಿಸಿ. ಶವಾಸನ ಚಿಂತಾ ಅವ್ರ ತನಾವಕ್ಕೆ ದೂರ ಕರ್ಣೆ ಮೇ ಸಹಾಯಕ. ಧೀರೆ ಸೆ ಬಾಯಿ ಯಾ ದಾಯಿ ಓರ್ ಕರ್ವಟ್ ಲೀಜಿ ಔರ್ ಉಠಕರ್ ಬೈಠ ಜಾಯಿ.
उठकर बैठ जाइए। मैं जानता हूँ आप चाहते हैं और कुछ देर तक विश्राम करें, आगे बढ़ना है कपाल भाती के अभ्यास के लिए। सीधा बैठ जाइए। कोरोना काल में कपाल भाती कमाल की सहायता की है हम सबको। अब हम कपाल भाती का अभ्यास करेंगे। किसी भी ध्यानात्मक आसन में बैठ जाइए। ध्यानद बंगेले कुर्तकुली, आँखों को बंद कीजिए, कन्नुगड़न मुच्ची, कमर और गर्दन को सीधा करें, हाथों को घुटनों पर रखिए, एरडू कैगळन्नु मोळकालुगळ मेलिडि, गहरा लंबा श्वास लीजिए और श्वास छोड़ते हुए उदर की मांसपेशियों पर दबाव डालते हुए कपाल भाती का अभ्यास करेंगे। ये विधि है। दीर्घवाद उसिरन्नु तेगेदुकोळ्ळुत्ता उसिरन्नु बिट्टु स्नायुगळन्नु बलवागि संकुचित माडबेकु। कपाल भाती का पहला चक्र 30 आवृत्तियां मेरे साथ करेंगे। सब लंबा सांस लीजिए। श्वास छोड़िए, उसरन बिड़ी, विश्राम। कपाल भाती का दूसरा चक्र के लिए तैयार हो जाइए। 30 आवृत्तियां लंबा सांस लीजिए। श्वास छोड़िए, शरीर को ढीला कीजिए, विश्राम कीजिए। कपाल भाती का आखिरी चक्र 30 आवृत्तियां लंबा सांस लीजिए। श्वास छोड़िए, विश्राम कीजिए। शांति का अनुभव कपाल भाती के साथ। कपाल भाती प्राणायाम को प्राणायाम के अभ्यास के लिए हमें तैयार कर। अब हम अनुलोम विलोम प्राणायाम का अभ्यास करेंगे। कमर एवं गर्दन को सीधा रखिए, कत्तु बेन्नन्न नेरवागिरिसि बाई हथेली से ज्ञान मुद्रा बनाई, ಎಡಗೈ ಹಸ್ತವನ್ನು ಜ್ಞಾನ ಮುದ್ರೆಗೆ ತನ್ನಿ, ದಾಯಿ ಹತೇಲಿ ಸೆ ನಾಸಾಗ್ರ ಯಾ ಪ್ರಾಣಾಯಾಮ ಮುದ್ರಾ ಬನಾಯಿ, ಬಲಗೈ ಹಸ್ತವನ್ನು ನಾಸಿಕಾಗ್ರ ಅಥವಾ ಪ್ರಾಣಾಯಾಮ ಮುದ್ರೆಗೆ ತನ್ನಿ, ಬಾಯಿ ನಾಸಿಕಾ ಸೆ ಶ್ವಾಸ ಲೀಜಿ, ದಾಯಿ ನಾಸಿಕಾ ಸೆ ಶ್ವಾಸ ಚೂಡಿ, ಎಡ ಹೊರಡೆಯಿಂದ ಶ್ವಾಸ ತೆಗೆದುಕೊಳ್ಳಿ, ಬಲ ಹೊರಡೆಯಿಂದ ಬಿಡಿ. ಅಬ್ ಬಾಯಿ ನಾಸಿಕಾ ಸೆ ಶ್ವಾಸ ಲೀಜಿ ಔರ್ बाई नासिका से श्वास छोड़ें। ये अनुलोम विलोम का एक चक्र है, इसे 4 बार और दोहराई। इदु अनुलोम विलोम दा वंदु वृत्ति। इदन्न 4 बारे पुनरावर्तने माडोना। बाये से सांस लेना है, दाहिने से छोड़ना है, दाहिने से श्वास छोड़ना है, लेना है बाहे से छोड़ना है। स्लोली इनहेल थ्रू द लेफ्ट नॉस्ट्रिल, एक्सहेल थ्रू द राइट नॉस्ट्रिल, अगेन इनहेल थ्रू द राइट नॉस्ट्रिल, एक्सहेल थ्रू द लेफ्ट नॉस्ट्रिल। गहरा लंबा श्वास प्रश्वास, अल्टरनेटिव नॉस्ट्रिल ब्रीदिंग। शीतली प्राणायाम का अभ्यास करेंगे। उससे पहले दोनों हाथों को दाई घुटने पर ध्यान मुद्रा में रखिए, वापस आइए। एरडू कैगळन्नु मोळकालुगळ मेडि, जीभ को बाहर निकालिए, ट्यूब नामा आकर बनाए,
ನಾಲಿಗೆಯನ್ನು ಹೊರಗೆ ತಂದು ನಳಿಕೆ ರೂಪದಲ್ಲಿ ನಾಲಿಗೆಯನ್ನು ಸುತ್ತಿಸಿ ಜೀಭ್ ಸೆ ಗಹರಾ ಶ್ವಾಸ ಲೇನಾ ಹೈ ನಾಸಿಕಾ ಸೆ ಧೀರೆ ಸೆ ಛೋಡ್ನಾ ಹೈ ಪಾಂಚ್ ಬಾರ್ ಕರೆಂಗೆ ಶ್ವಾಸ ಲೀಜಿಯೇ ಸಾಥ್ ಛೋಡಿಯೆ ಶ್ವಾಸ ಲೀಜಿ ಛೋಡಿ आखिरी बार आराम से बैठ जाइए। भ्रामरी प्राणायाम का अभ्यास करेंगे। आंखों को बंद रखिए, कन्नुगळन्नु मुच्चि गहरा लंबा श्वास लेना है। श्वास छोटे हुए भ्रमर के समान मकर ध्वनि का गुंजन करना है। श्वास लीजिए ಮತ್ತೊಂದು ಸಾರಿ ಅವ್ರ ಏಕ್ ಬಾರ್ ಸಾಸ್ ಲೀಜಿ इसी अभ्यास को षण्मुखी मुद्रा के साथ तीन बार करेंगे। षण्मुखी मुद्रा धारण कीजिए, षण्मुखी मुद्रा धरसी, सांस लीजिए। सांस लीजिए। सांस लीजिए। दोनों हथेलियों को नीचे लाइए, घुटनों पर रखिए, ಕೈಗಳನ್ನು ಕೆಳಗಿಟ್ಟು ज्ञान ಮುದ್ರೆಯಲ್ಲಿ ಇರಿಸಿ। अब हम थोड़ी देर के लिए ध्यान का अभ्यास करेंगे। स्वल्प ಸಮಯದವರೆಗೆ ಧ್ಯಾನದ ಅಭ್ಯಾಸವನ್ನು ಮಾಡೋಣ। ಮೇರುದಂಡಕ್ಕೂ ಸೀದಾ ರಖಿ, ಬೆನ್ನನ್ನು ನೇರವಾಗಿರಿಸಿ, ಧ್ಯಾನ ಮುದ್ರೆಯಲ್ಲಿ ಕುಳಿತುಕೊಳ್ಳಿ। ಧ್ಯಾನ ಮುದ್ರಾಕ್ಕೂ ಧಾರಣ ಕೀಜಿ, ಕಂಧಕ್ಕೂ ಕಮರ್ಕ್ಕೂ ಶಿಥಿಲ ಕೀಜಿ, ಕಮರ್ ಸೀದಾ ರಖೆ, ಶರೀರಕ್ಕೂ ಸೀದಾ ಕೀಜಿ। ಅಪ್ನೆ ಶ್ವಾಸ ಪ್ರಶ್ವಾಸ ಪರ ಧ್ಯಾನ ಕೀಜಿ। ತಮ್ಮ ಶ್ವಾಸ ಪ್ರಶ್ವಾಸದ ಮೇಲೆ ಸಂಪೂರ್ಣ ಗಮನವಿರಲಿ। ಧೀಮಾ ಔರ್ ಗಹರಾ ಶ್ವಾಸ ಪ್ರಶ್ವಾಸ। ಶ್ವಾಸ ಕೆ ಸಾಥ್ ಸಾಥ್ ವಿಚಾರ, ವಿಚಾರೋಂ ಪರ್ ಅಪ್ನಾ ಲಕ್ಷ್ಯ। हर विचार के साथ कुछ भावनाएं, शरीर, श्वास, विचार, भावनाएं जोड़ते जा रहे हैं, एक होते जा रहे हैं, एकाग्र होते जा रहे हैं। जैसे जैसे मिलते जाते हैं, मन शांत निर्मल कोमल, विचार शुद्ध पवित्र, भाव प्रसन्नता
दिव्यता। ऐसे स्थिति में हृदय में प्रणव का धारण करें, हृदय कमलदल्ली ईश्वरन स्मृति परमात्मन स्मृति माँ चामुंडी देवी स्मृति ध्यान से जरूरी अंग है। असल में ध्यान ही योग है। जब मन शांत हो जाता है तब संकल्प करते हैं, उस संकल्प पे इस संकल्प से सिद्धि होती है, सिद्धि प्राप्त होती है। संकल्प करेंगे हमें अपने मन को हमेशा संतुलित रखना है, नम मनसन सदा काला शांतवागिट्कोळ्ळ, इसी में हमारा आत्मविकास समाया है। इदरल्ले आत्मविकास अडगिदे, मैं स्वयं के प्रति, कुटुंब के प्रति, कार्य समाज और विश्व के प्रति, स्वास्थ्य और शांति के प्रचार के लिए संकल्पबद्ध, संकल्पबद्ध। मैं मानव मूल्यों का पालन करने के लिए प्रतिबद्ध और देश के विकास के लिए समर्पित हूँ, समर्पित हूँ, समर्पित हूँ। देशद विकासक्कागि तनुमनुगळन्नु अर्पिसुव संकल्पदोंदिगे शांति पाठवन्नु माडोण। शांति पाठ के लिए नमस्कार मुद्रा धारण कीजिए। ಶಾಂತಿ ಮಂತ್ರಕ್ಕಾಗಿ ಎರಡು ಕೈಗಳನ್ನು ನಮಸ್ಕಾರ ಮುದ್ರೆಯಲ್ಲಿ ತೆಗೆದುಕೊಂಡು ಬನ್ನಿ. ಒಂದು ಸಾರಿ ಓಂಕಾರ, ನಂತರ ಶಾಂತಿ ಪಾಠ. ಸರ್ವೇ ಭವಂತು ಸುಖಿನಃ सर्वे सन्तु निरामया, सर्वे भद्राणि पश्यन्तु मा कश्चित् दुःख भाग् भवेत्, मा कश्चित् दुख भाग भवे, मा कश्चित् दुख भाग भवे। ओम शांति शांति शांति। अब हथेलियों को कुछ समय तक आंखों पर रखिए, हाथों को अब वापस ले आइए, आंखें खोले, एरडू कैगळन्नु कैगळिसि कैगळन्नु कण्णुगळन्नु तेरिरि। तम्मेल्लरिगू तुंबु हृदयद धन्यवादगळु। आप सभी का बहुत बहुत धन्यवाद। आपका दिन मंगलमय हो। बोलो भारत माता की।
बहुत बहुत धन्यवाद, बहुत ही मनोरम दृश्य. इट वॉज लेडीज एंड जेंटलमैन सच एन एनचांटिंग, मेस्मराइजिंग एंड अ वेरी कामिंग एट ईज एट पीस सीन. सभी को प्यार से मिलना, गर्मजोशी से मिलना, माननीय प्रधानमंत्री जी ने हमेशा सबकी भावनाओं को, उनके प्यार को सम्मान दिया है और यही तो योग है. जैसा कि आप देख सकते हैं, माननीय प्रधानमंत्री जी सभी से मिलते हुए. आस्क समवन लेडीज एंड जेंटलमैन हु हैज सीन अ ग्लिम्स ऑफ प्राइम मिनिस्टर और हु हैज शुक हैंड्स विद द प्राइम मिनिस्टर, टेकिंग अ सेल्फी विद द प्राइम मिनिस्टर, फीलिंग ऑलमोस्ट ऑन द टॉप ऑफ द वर्ल्ड. And it is this feeling, ladies and gentlemen, which Prime Minister understands, and he makes even the common man feel so, so very important. Pradhan Mantri ji hamesha logo ke saath jude hain. Yog ka matlab hi hai judna, ek aam nagrik ki bhavnaon se judna, prem se judna, yahi to yog hai. Maninee Pradhan Mantri ji, sabhi. मैसूर के विश्व प्रसिद्ध मैसूर पैलेस परिसर पर आयोजित अंतर्राष्ट्रीय योग दिवस में हजारों योग साधकों का नेतृत्व किया माननीय प्रधानमंत्री श्री नरेंद्र मोदी ने. आठवां अंतर्राष्ट्रीय योग दिवस समारोह न केवल मैसूर शहर, न केवल सारा देश, बल्कि सारा विश्व आज योगमय हो रहा है और भारत उसका नेतृत्व करता हुआ संपूर्ण विश्व के लिए. Honorable Prime Minister Sri Narendra Modi ji participated in the yoga practice in front of the majestic Mysore Palace along with 15,000 yoga practitioners. And as is his practice, he is already readily available to freely mix and greet the people who have assembled for the yoga. Yoga is a way to freedom. By its constant practice, we can free ourselves from fear, anguish, and loneliness. Honorable Prime Minister is moving away from this arena towards the dais. Yoga is almost like music. In a way, there is no end to it, only the beginning and unrelenting practice. Yoga is an ancient Indian practice that continues to find a new crusader every day in this world, and that is awakening to the power of mindfulness, which is the core of a thoroughly healthy existence. Mysore Palace parisar par sthit is antarashtriya yog divas samaroh ka yeh vyahangam drishya aap tak pahunchta hua. Mananiya Pradhanmantri mahoday, आज उन्होंने हजारों योग साधकों का नेतृत्व किया योगाभ्यास में. और जो मुख्य समारोह स्थल है उससे माननीय प्रधानमंत्री महोदय प्रस्थान कर चुके हैं. आम जनता में बेहद उत्साह और उमंग का माहौल कुछ देर पहले माननीय